ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ನಮ್ಮ ರಾಜ್ಯದ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಕಳೆದ ಜೂನ್ 18ನೇ ತಾರೀಕು ಸಂಪನ್ನ ಆಗಿದೆ ನಿಮಗೆಲ್ಲ ಗೊತ್ತಿದೆ ಮಾರ್ಚ್ ತಿಂಗಳಲ್ಲೇ ಇದು ಮುಗಿಬೇಕಾಗಿತ್ತು ಲಾಕ್ ಡೌನ್ ಕಾರಣದಿಂದ ಮುನ್ನುಡಿ जून 18ನೇ ತಾರೀಕು ಇಂಗ್ಲಿಷ್ ಪೇಪರ್ ಒಂದು ಬಾಕಿ ಇತ್ತು ಆ ಪರೀಕ್ಷೆ ಮುಗಿತು ಬಹಳ ಜನ ನಮ್ಮ ಪರೀಕ್ಷೆ ಫಲಿತಾಂಶ ಯಾವಾಗ 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 ಅಂತ ಕೇಳಿ ಕೆಲವು ವದಂತಿಗಳು ಕೂಡ ಹರಡ್ತಾ ಇತ್ತು ಈಗ ಅಧಿಕೃತವಾಗಿ ನಮ್ಮ ರಾಜ್ಯದ ಎರಡನೇ ಪಿಯುಸಿ ಯ ಫಲಿತಾಂಶ ನಾಳೆ ಅಂದ್ರೆ 14ನೇ ತಾರೀಕು ಮಂಗಳವಾರ ಬೆಳಗ್ಗೆ 11 ವರೆಗೆ ಪ್ರಕಟಿಸಲಾಗುತ್ತದೆ ಇವತ್ತು ಆ ದೃಷ್ಟಿಯಿಂದ ನಮ್ಮ ಪಿಯುಸಿ ಡೈರೆಕ್ಟರ್ ನಮ್ಮ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಲ್ಲರ ಜೊತೆ ಸಭೆ ಸೇರಿಸಿ ಎಲ್ಲ ವಿವರಗಳನ್ನು ಪಡೆದ ಮೇಲೆ ಈ ನಿರ್ಧಾರವನ್ನು ಕೈಗೊಂಡಿದ್ದೀವಿ ನಾಳೆ ಮಂಗಳವಾರ ಬೆಳಗ್ಗೆ 11 ವರೆಗೆ ಈ ಫಲಿತಾಂಶ ಪ್ರಕಟ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಅವರವರ ಮೊಬೈಲ್ ಗೆನೆ ಎಸ್ಎಂಎಸ್ ಮುಖಾಂತರ ಅವರ ಫಲಿತಾಂಶ ತಲುಪುತ್ತೆ ಮಧ್ಯಾಹ್ನ 12 ಗಂಟೆ ನಂತರ ನಾಳೆ ನಮ್ಮ ಅಧಿಕೃತ ವೆಬ್ಸೈಟ್ ನಮ್ಮ ಸರ್ಕಾರದ ಅಧಿಕೃತ ವೆಬ್ಸೈಟ್ www.kar.results.nic.in ಇನ್ನೊಂದು ಸಲ ಹೇಳ್ತೀನಿ www.kar.results.nic.in ಈ ವೆಬ್ಸೈಟ್ ಅಲ್ಲಿ ಕೂಡ ನಾಳೆ ಮಧ್ಯಾಹ್ನ 12 ಗಂಟೆ ಆದಮೇಲೆ ಫಲಿತಾಂಶಗಳನ್ನ ಎಲ್ಲರೂ ಕೂಡ ವೀಕ್ಷಿಸಬಹುದು ಪಿಯುಸಿ ಪರೀಕ್ಷೆ ಮಾರ್ಚ್ 4ನೇ ತಾರೀಕಿಂದ 21ನೇ ತಾರೀಕು ಮಾರ್ಚ್ ವರೆಗೂ ನಡೆದಿತ್ತು ನಂತರ ಜನತಾ ಕರ್ಫ್ಯೂ ಆಮೇಲೆ ಲಾಕ್ ಡೌನ್ ಘೋಷಿಸಿದ್ರಿಂದ 23ನೇ ತಾರೀಕಿದ್ದ ಒಂದು ಪರೀಕ್ಷೆನ ನಾವು ಜೂನ್ 18ನೇ ತಾರೀಕು ನಾವು ಮಾಡಿದ್ವು ನನಗನ್ಸುತ್ತೆ ದಕ್ಷಿಣ ಭಾರತದಲ್ಲಿ ಪಿಯುಸಿ ಯ ಫಲಿತಾಂಶವನ್ನ ಮೊದಲ ಬಾರಿ ಮೊತ್ತ ಮೊದಲ ಬಾರಿ ಪ್ರಕಟ ಮಾಡ್ತಾ ಇರೋದು ನಮ್ಮ ರಾಜ್ಯ ಸೊ ನಾಳೆ ಸುಮಾರು 6,75,000 ವಿದ್ಯಾರ್ಥಿಗಳು ಏನು ಪಿಯುಸಿ ಪರೀಕ್ಷೆಯಲ್ಲಿ ಬರೆದಿದ್ರು ಅವ್ರದ್ದೆಲ್ಲ ಫಲಿತಾಂಶ ನಾಳೆ ಮಧ್ಯಾಹ್ನ 11 ವರೆಗೆ ಪ್ರಕಟ ಆಗುತ್ತೆ ಅಂತ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ ಇಂದ ಎರಡನೇ ವಿಚಾರ ರಾಜ್ಯದಲ್ಲಿ ಮೊದಲನೇ ಪಿಯುಸಿ ಪರೀಕ್ಷೆ ಮುಗಿದು ಫಲಿತಾಂಶ ಪ್ರಕಟ ಆಗಿತ್ತು ಸೋ ಆ ಫಲಿತಾಂಶ ಬಂದ ನಂತರ ಸಪ್ಲಿಮೆಂಟರಿ ಎಕ್ಸಾಮ್ ಪೂರಕ ಪರೀಕ್ಷೆ ಅದನ್ನ ಜುಲೈ 16ನೇ ತಾರೀಕಿಂದ ಜುಲೈ 27ನೇ ತಾರೀಕು ಆಯಾ ಕಾಲೇಜುಗಳಲ್ಲೇ ಮಾಡಬೇಕು ಅಂತ ಒಂದು ಆದೇಶ ನಮ್ಮ ಪಿಯುಸಿ ನಿರ್ದೇಶನಾಲಯದಿಂದ ಮಂಡಳಿಯಿಂದ ಅದು ಹೊರಬಿದ್ದಿತ್ತು ಇವತ್ತು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವ ಈ ಕೋವಿಡ್ ಪ್ರಕರಣಗಳ ಹಿನ್ನೆಲೆಯಲ್ಲಿ ನಾವೊಂದು ನಿರ್ಧಾರ ಕೈಗೊಂಡಿದ್ದೀವಿ ಸುಮಾರು 60,000 ಮಕ್ಕಳು ಈ ಪೂರಕ ಪರೀಕ್ಷೆಯನ್ನು ತಗೊಳ್ಬೇಕಾಗಿತ್ತು ಅವ್ರಿಗೆಲ್ಲಗೂ ಕೂಡ ಜುಲೈ 16ರಿಂದ ಜುಲೈ 27ವರೆಗೂ ಪರೀಕ್ಷೆ ಮಾಡಬೇಕು ಮತ್ತೆ 30ನೇ ತಾರೀಕು ಫಲಿತಾಂಶ ಪ್ರಕಟ ಮಾಡಬೇಕು ಅಂತ ಕಾಲೇಜ್ಗೆಲ್ಲ ತಿಳಿಸಿದ್ರು ಆದರೆ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಕಾರಣದಿಂದ ನಾವೊಂದು ತೀರ್ಮಾನ ತಗೊಂಡಿದ್ದೀವಿ ನಮ್ಮ ರಾಜ್ಯದ ಶಿಕ್ಷಣ ಇಲಾಖೆಯ
ಬರ್ತಾಯಿಲ್ವಾ? ಮೊದಲನೇ ಪಿ ಯು ಸಿ ಪರೀಕ್ಷೆ ಫಲಿತಾಂಶ ಬಂದ ಮೇಲೆ ಯಾರ್ಯಾರು ತೇರ್ಗಡೆ ಆಗಿರಲಿಲ್ಲ ಅವರೆಲ್ಲರೂ ಕೂಡ ಪೂರಕ ಪರೀಕ್ಷೆ ಮಾಡಬೇಕು, ಅವ್ರವ್ರ ಕಾಲೇಜಲ್ಲೇ ಮಾಡಬೇಕು. ಜುಲೈ 16 ಜುಲೈ 27 ಈ ಪರೀಕ್ಷೆನ ಕಾಲೇಜ್ ಮಠದಲ್ಲೇ ಮಾಡಬೇಕು ಅಂತ ಒಂದು ಆದೇಶ ಪಿ ಯು ಸಿ ಮಂಡಳಿಯಿಂದ ಹೊರಬಿದ್ದಿತ್ತು. ಸುಮಾರು 60,000 ಜನ. ಇವತ್ತು ಕೋವಿಡ್ ಪ್ರಕರಣ ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ, ಸೋಂಕು ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಪಿ ಯು ಸಿಯ ನಿರ್ದೇಶಕರು, ನಾನು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಈ ಕುರಿತು ಒಂದು ನಿರ್ಧಾರವನ್ನು ಇವತ್ತು ಕೈಗೊಂಡಿದ್ದೀವಿ. ಅದನ್ನು ತಮ್ಮೆಲ್ಲರಿಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಪಿ ಯು ಸಿ ಪರೀಕ್ಷೆಯಲ್ಲಿ, ಮೊದಲನೇ ಪಿ ಯು ಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಲಿಲ್ಲ, ಆ ಎಲ್ಲ ಮಕ್ಕಳು ಯಾರ್ಯಾರು ಆ ಪರೀಕ್ಷೆಯಲ್ಲಿ ಪ್ರತಿ ವಿಷಯಕ್ಕೆ ಹಾಜರಾಗಿದ್ರು, ಪ್ರತಿ ವಿಷಯದಲ್ಲಿ ಬರೆದಿದ್ರು, ಆದರೂ ಕೂಡ ತೇರ್ಗಡೆ ಆಗಿರಲಿಲ್ಲ, ಅವರೆಲ್ಲರೂ ಕೂಡ ಎರಡನೇ ಪಿ ಯು ಸಿಗೆ ನಾವು ಅವ್ರನ್ನ ತೇರ್ಗಡೆ ಮಾಡ್ತಾ ಇದ್ದೀವಿ. ಆರೋಗ್ಯದ ಕಾರಣದಿಂದ ಅಥವಾ ಇನ್ಯಾವುದೋ ಕಾರಣದಿಂದ ಒಂದು ವಿಷಯಕ್ಕೆ ಹಾಜರಾಗಿಲ್ಲದೆ ಇದ್ರೆ ಆ ವಿದ್ಯಾರ್ಥಿನಿ ಎರಡನೇ ಪಿ ಯು ಸಿ ತರಗತಿ ಪ್ರಾರಂಭ ಆದ ಮೇಲೆ ಅವರಿಗೆ ಒಂದು ಪರೀಕ್ಷೆ ಮಾಡಿ ಒಂದು ಅವಕಾಶ ಕೊಟ್ಟು ಅವರೆಲ್ಲರೂ ಕೂಡ ತೇರ್ಗಡೆ ಮಾಡ್ತೀವಿ ಎರಡನೇ ಪಿ ಯು ಸಿಗೆ. ಸೊ ಆದುದರಿಂದ ಈ ಎಲ್ಲರಿಗೂ ಕೂಡ ಯಾರು ಪರೀಕ್ಷೆಗೆ ಹಾಜರಾಗಿದ್ರು ಮೊದಲನೇ ಪಿ ಯು ಸಿಗೆ ಆದರೆ ತೇರ್ಗಡೆ ಆಗಿರಲಿಲ್ಲ ಅವ್ರನ್ನ ಎರಡನೇ ಪಿ ಯು ಸಿಗೆ ಇವತ್ತು ತೇರ್ಗಡೆ ಮಾಡ್ತೀವಿ ಪೂರಕ ಪರೀಕ್ಷೆ ಇಲ್ಲದೇನೆ. ಯಾರು ಹಾಜರಾಗಿರಲಿಲ್ಲ ಅವ್ರಿಗೆ ಪಿ ಯು ಸಿ ತರಗತಿಗಳು ಪ್ರಾರಂಭ ಆದಮೇಲೆ ಅವ್ರಿಗೊಂದು ಪರೀಕ್ಷೆ ಕೊಟ್ಟು ಅವರೂ ಕೂಡ ನಾವು ತೇರ್ಗಡೆ ಮಾಡ್ತೀವಿ. ಆದರೆ ಯಾರು ಹಾಜರಾತಿಯ ಕೊರತೆ ಇತ್ತು ಅವ್ರಿಗೆ ಕಳೆದ ಮೊದಲನೇ ಪಿ ಯು ಸಿಲಿ ಹಾಜರಾಗಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಅವ್ರು ಯಾರನ್ನು ಕೂಡ ತೇರ್ಗಡೆ ಮಾಡಲಿಕ್ಕೆ ಆಗೋದಿಲ್ಲ, ಅವರು ಮಾತ್ರ ಅನುತ್ತೀರ್ಣ ಆಗ್ತಾರೆ. ಈ ಒಂದು ಸುದ್ದಿಯನ್ನು, ಈ ಒಂದು ನಿರ್ಣಯವನ್ನು ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಇದು ಕೋವಿಡ್ ಪ್ರಕರಣದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಕೈಗೊಂಡಿರುವ ಒಂದು ನಿರ್ಧಾರ. ಮೂರನೇದು, ನಮ್ಮ ದೂರದರ್ಶನದ ಚಂದನದಲ್ಲಿ 8, 9, 10 8th, 9th, 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಒಂದು ಬ್ರಿಡ್ಜ್ ಕೋರ್ಸ್ ಅಂತ, ಸೇತು ಬಂಧ ಅಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅಂದರೆ ಹಿಂದಿನ ತರಗತಿನಲ್ಲಿ ಏನು ಕಲ್ತಿದ್ರು ನೆನಪಿಸಿ ಈ ತರಗತಿನಲ್ಲಿ ಏನೇನು ಇರುತ್ತೆ ಪ್ರತಿ ವಿಷಯದಲ್ಲಿ ಅದನ್ನು ಅವರ ಗಮನಕ್ಕೆ ತರೋದು, ಅವರಿಗೆ ತಿಳಿಸೋ ಒಂದು ಕಾರ್ಯಕ್ರಮ, ಸೇತು ಬಂಧ ಕಾರ್ಯಕ್ರಮ, ಬ್ರಿಡ್ಜ್ ಕೋರ್ಸ್. ಈ ಒಂದು ಸೇತು ಬಂಧ ಕಾರ್ಯಕ್ರಮವನ್ನು ಜುಲೈ 20 20 ದೂರದರ್ಶನದ ಚಂದನ ವಾಹಿನಿಯಲ್ಲಿ 8, 9, 10 ತರಗತಿ ಮಕ್ಕಳಿಗೆ ನಾವು ಪ್ರಾರಂಭ ಮಾಡ್ತೀವಿ, ನಡೆಸ್ತೀವಿ. ಇದರಲ್ಲಿ ಪ್ರಥಮ ಭಾಷೆ ಕನ್ನಡ, ಇಂಗ್ಲಿಷ್, ಸಂಸ್ಕೃತ, ಉರ್ದು, ದ್ವಿತೀಯ ಭಾಷೆ ಇಂಗ್ಲಿಷ್, ತೃತೀಯ ಭಾಷೆ ಹಿಂದಿ ಮತ್ತು ಕನ್ನಡ ಮಾಧ್ಯಮದಲ್ಲಿ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, ಈ ಎಲ್ಲ ವಿಷಯಗಳಲ್ಲಿ ಈ ಸೇತು ಬಂಧ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ನಾವು ತರಗತಿಗಳನ್ನ ನಡೆಸ್ತೀವಿ. ಈ 20 ಆದ ಮೇಲೆ 8, 9, 10 ತರಗತಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಪ್ರತಿದಿನದ ತರಗತಿಗಳು ನಡೆಯುತ್ತವೆ.
ದೈನಂದಿನ ಬೋಧನೆ ಮುಂದುವರಿಯುತ್ತೆ. ಆ ಮುಂದಿನ ದಿನಗಳಲ್ಲಿ ಒಂದನೇ ಕ್ಲಾಸಿಂದ ಹತ್ತನೇ ತರಗತಿಯವರು, ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಎಲ್ಲ ಮಕ್ಕಳಿಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ವಿಡಿಯೋ ಪಾಠಗಳನ್ನು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ದೂರದರ್ಶನದ ಚಂದನ ವಾಹಿನಿ ಪ್ರಸಾರ ಮಾಡುತ್ತದೆ. ಅದೆಲ್ಲನೂ ಕೂಡ ಸಮಯವನ್ನು ನಾವು ಪ್ರಕಟ ಮಾಡ್ತೀವಿ, ಸಮಯವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀವಿ. ಸೋ ಈ ಸೇತು ಬಂಧ ಕಾರ್ಯಕ್ರಮ ಮತ್ತು ನಂತರದ ದೈನಂದಿನ ತರಗತಿಗಳ ಉಪಯೋಗವನ್ನು ನಮ್ಮ ರಾಜ್ಯದ ಎಲ್ಲ ಮಕ್ಕಳು ತಗೊಳ್ಳೋ ರೀತಿಯಲ್ಲಿ ಪೋಷಕರು ಅದಕ್ಕೆ ವ್ಯವಸ್ಥೆ ಮಾಡಬೇಕು, ಪೋಷಕರು ಸಹಾಯ ಮಾಡಬೇಕು. ಇದು ಮತ್ತೆ ಈ ಎಲ್ಲ ಪಾಠಗಳನ್ನು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಯಾವುದೇ ಮಗು ಅಕಸ್ಮಾತ್ ಚಂದನ ನೋಡಿಲ್ಲದೆ ಇದ್ರೆ ಆ ಯೂಟ್ಯೂಬ್ ಹೋಗಿ ಆ ಪಾಠವನ್ನು ಕೂಡ ನೋಡಬಹುದು. ಮತ್ತೆ ಈ ತರಗತಿಯಲ್ಲಿ ಏನು ಕಲಿತಾರೆ, ಅವರು ಹೇಗೆ ಕಲಿತಾ ಇದ್ದಾರೆ, ಅವ್ರಿಗೆ ಎಷ್ಟು ಅರ್ಥ ಆಗಿದೆ ಅಂದ್ರೆ ರೀತಿ ಮೌಲ್ಯಮಾಪನ ಮಾಡಲಿಕ್ಕೆ ಪ್ರತಿ 20 ಮಕ್ಕಳಿಗೆ ಒಬ್ಬ ಮೆಂಟಾರ್ ಟೀಚರ್ನ, ಒಬ್ಬ ಪೋಷಕ ಟೀಚರ್ನ ನಾವು ಈಗಾಗಲೇ ನೇಮಕ ಮಾಡಿದ್ದೀವಿ. SSLC ಪರೀಕ್ಷೆಯಲ್ಲಿ ಬಹಳ ಉಪಯೋಗ ಬಂದಿತ್ತು. ಅವರು ಆ 20 ಮಕ್ಕಳ ಜೊತೆ ಸಂಪರ್ಕ ಮಾಡಿ ಅವರು ಕಲ್ತಿರೋದು, ಅವ್ರಿಗೇನ ಅರ್ಥ ಆಗಿಲ್ದಾರೆ ಹೇಳ್ಕೊಡೋದು, ಅಥವಾ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು, ಈ ರೀತಿ ಒಂದು ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಒಟ್ಟಾರೆ ನಮ್ಮ ಸೇತು ಬಂಧ ಕಾರ್ಯಕ್ರಮ ಬಹಳ ಜನ ಇದನ್ನು ಎದುರು ನೋಡ್ತಾ ಇದ್ರು. ಅದು ವದಂತಿಗಳನ್ನ ನೆಚ್ಕೊಂಡು TV ಮುಂದೆ ನಿಂತ್ಕೊಂಡು ಮಾಧ್ಯಮಗಳು ಬಂತು, 40 ಲಕ್ಷ 30 ಲಕ್ಷ ಮಕ್ಕಳು ನೋಡಿದ್ರು, ಆದರೆ ಅವರಿಗೆ ಪಾಠ ಸಿಗಲಿಲ್ಲ ಅನ್ನೋದು ಕೂಡ ಗೊತ್ತಾಗಿತ್ತು. ಸೊ ಜುಲೈ 20ನೇ ತಾರೀಕಿಂದ ನಮ್ಮ ಸೇತು ಬಂಧ ತರಗತಿಗಳು, ನಂತರ ದೈನಂದಿನ ತರಗತಿಗಳು ನಮ್ಮ ಎಲ್ಲ ಮಕ್ಕಳಿಗೆ ಲಭ್ಯ ಆಗುತ್ತೆ. ಮೊದಲು ಈ ಸೇತು ಬಂಧ 8, 9, 10ನೇ ತರಗತಿ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಇದರ ಸದುಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.